ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ದಂಧೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಪ್ರಶಾಂತ್ ಸಂಬರಗಿ. ವಿಚಾರಣೆಗೆ ಹಾಜರಾಗುವಂತೆ ಪ್ರಶಾಂತ್ ಸಂಬರಗಿಗೆ ಸಿಸಿಬಿ ನೋಟಿಸ್ ನೀಡಿತು. ಡ್ರಗ್ಸ್ ದಂಧೆಯಲ್ಲಿ ನಟ ನಟಿಯರ ನಂಟಿನ ಬಗ್ಗೆ ಸಂಬರಗಿ ಆರೋಪ ಮಾಡಿದ್ರು. ಆರೋಪಕ್ಕೆ ಸಂಬಂಧಪಟ್ಟಂತೆ ಡ್ರಗ್ಸ್ ಜಾಲದ ಬಗ್ಗೆ ಸಾಕ್ಷಿ ಇದೆಯಾ, ಇದ್ದರೆ ಮಾಹಿತಿ ಕೊಡುವುದಾಗಿ ನೋಟಿಸ್ ನೀಡಿದೆ ಸಿಸಿಬಿ. ಇಂದ್ರಜಿತ್ರಂತೆ ಡ್ರಗ್ಸ್ ದಂಧೆ ಬಗ್ಗೆ ರೋಚಕ ಮಾಹಿತಿ ನೀಡ್ತಾರಾ ಪ್ರಶಾಂತ್? ಸಾಕ್ಷಿ ಸಮೇತ ಸಿಸಿಬಿಗೆ ಪ್ರಶಾಂತ್ ಸಂಬರಗಿ ಮಾಹಿತಿ ಕೊಡ್ತಾರಾ? ಯಾಕಂದ್ರೆ ಪ್ರಶಾಂತ್ ಸಂಬರಗಿ ಈಗಾಗಲೇ ಹಲವು ಸಂದರ್ಭಗಳಲ್ಲಿ ಆರೋಪಗಳನ್ನು ಮಾಡಿದ್ರು. ಒಂದಷ್ಟು ಜನರ ಮೇಲೆ ಪ್ರಮುಖವಾಗಿ ಅವರು ಆರೋಪಗಳನ್ನು ಮಾಡಿದ್ರು ಮತ್ತು ಯಾರೆಲ್ಲರ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ, ಯಾರೆಲ್ಲರ ಪಾತ್ರ ಇದರಲ್ಲಿದೆ ಅನ್ನೋದರ ಬಗ್ಗೆ ಕೂಡ ಪ್ರಶಾಂತ್ ಸಂಬರಗಿ ಆರೋಪಗಳನ್ನು ಮಾಡಿದ್ರು. ಇದೀಗ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ, ಪ್ರಶಾಂತ್ ಸಂಬರಗಿ ಅವರ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳಿದೆಯಾ, ಸಾಕ್ಷ್ಯಾಧಾರಗಳಿದೆಯಾ, ಇದ್ರೆ ಅದನ್ನು ಪ್ರಸ್ತುತಪಡಿಸುವಂತೆ ಸಿಸಿಬಿ ನೋಟಿಸ್ ನೀಡಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. ಸೊ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಪ್ರಶಾಂತ್ ಸಂಬರಗಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಪ್ರಶ್ನೆಗಳನ್ನು ಮಾಡಿ ಅದಕ್ಕೆ ಸಿಸಿಬಿ ಅಧಿಕಾರಿಗಳು ಮಾಹಿತಿಯನ್ನು ಪಡೆಯಲಿದ್ದಾರೆ ಮತ್ತು ಈಗಾಗಲೇ ಒಂದಷ್ಟು ಒಗಟಿನ ರೂಪದಲ್ಲಿ ಪ್ರಶಾಂತ್ ಸಂಬರಗಿ ಒಂದಷ್ಟು ಜನರ ಹೆಸರುಗಳನ್ನು ತಿಳಿಸುವಂತಹ ಒಂದು ಪ್ರಯತ್ನ, ಅಂದ್ರೆ ನೇರವಾಗಿ ಹೇಳದೇ ಇದ್ರೂ ಕೂಡ ಪರೋಕ್ಷವಾಗಿ ಕೆಲವರನ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಏನಾದರೂ ಮಾಹಿತಿಗಳಿದೆಯಾ ಮತ್ತು ಅವರು ಇದರಲ್ಲಿ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದ್ರ ಬಗ್ಗೆ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿಗಳಿದ್ರೆ ಅದನ್ನು ಸಾಕ್ಷಿ ಸಮೇತವಾಗಿ ಇವತ್ತು ಅಧಿಕಾರಿಗಳ ಮುಂದೆ ಪ್ರಸ್ತುತಪಡಿಸಬೇಕಾಗತ್ತೆ. ಅದರ ಜೊತೆಗೆ ಈ ಹಿಂದಿಗೆ ಅವರು ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರಿಗೆ ಮಾಹಿತಿಗಳನ್ನು ನೀಡ್ತೀರಾ, ಪೊಲೀಸ್ನವರಿಗೆ ಸಿಸಿಬಿಗೆ ಸಾಕ್ಷಿಗಳನ್ನು ನೀಡ್ತೀರಾ, ಸಾಕ್ಷ್ಯಾಧಾರಗಳನ್ನು ಕೊಡ್ತೀರಾ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಕೂಡ ಅವರು ಹೇಳಿದ್ದಾರೆ, ಅದು ನನ್ನ ಕೆಲಸ, ಅಂದರೆ ನಾನು ತನಿಖೆ ಮಾಡುವಂಥದ್ದು ಅಥವಾ ಅವ್ರು ಯಾರು ಇವ್ರು ಯಾರು ಅಂತ ಹುಡುಕುವಂಥದ್ದು ನನ್ನ ಕೆಲಸ ಅಲ್ಲ, ಅದು ಪೊಲೀಸ್ನವರ ಕೆಲಸ, ಪೊಲೀಸ್ನವರು ಆ ಬಗ್ಗೆ ಮಾಡಬೇಕು, ನಾನು ಈ ಒಂದು ನನಗೇನು ಗೊತ್ತದೆ ಅದನ್ನು ನಾನು ಹೇಳಬಹುದು ಅನ್ನುವಂಥದ್ದನ್ನು. ಸೊ ಈಗಲೂ ಕೂಡ ಅವರ ಬಳಿ ಇರುವಂಥ ಒಂದು ಮಾಹಿತಿಯನ್ನು ಸಿಸಿಬಿ ಅಧಿಕಾರಿಗಳಿಗೆ ನೀಡಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳು ಕೂಡ ನೋಟಿಸ್ ನೀಡಿದ್ದಾರೆ, ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಪ್ರಶಾಂತ್ ಸಂಬರಗಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ನೋಟಿಸ್ ನೀಡಿದೆ. ಡ್ರಗ್ಸ್ ದಂಧೆಯಲ್ಲಿ ನಟ ನಟಿಯರ ನಂಟಿನ ಬಗ್ಗೆ ಸಂಬರಗಿ ಆರೋಪಿಸಿದ್ರು. ಕೇವಲ ಸ್ಯಾಂಡಲ್ವುಡ್ನ ಲಿಂಕ್ ಮಾತ್ರವಲ್ಲ, ರಾಜಕೀಯದಲ್ಲೂ ಕೂಡ ಒಂದಷ್ಟು ಜನರ ಲಿಂಕ್ ಇದರಲ್ಲಿದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡಿದರು. ಸೊ ಇವತ್ತು ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಿಸಿಬಿ ವಿಚಾರಣೆಗೆ ಪ್ರಶಾಂತ್ ಸಂಬರಗಿ ಹಾಜರಾಗಬೇಕಾಗಿದೆ. ಇಂದು ಬೆಳಿಗ್ಗೆ 10 ಗಂಟೆಗೆ ಸಿಸಿಬಿ ಕಚೇರಿಗೆ ತೆರಳುತ್ತೇನೆ, ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರಗಿ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಹಿಟ್ ಅಂಡ್ ರನ್ ಮಾಡುವುದಿಲ್ಲ, ನನ್ನ ಬಳಿ ಸಾಕ್ಷಿ ಇಲ್ಲದೆ ಮಾಹಿತಿ ನೀಡುವುದಕ್ಕೆ ಸಾಧ್ಯನಾ, ಪರೋಕ್ಷವಾಗಿಯೇ ನನ್ನ ಬಳಿ ಸ್ಫೋಟಕ ಮಾಹಿತಿ ಇದೆ ಅನ್ನುವಂಥದ್ದನ್ನು ಪ್ರಶಾಂತ್ ಸಂಬರಗಿ ಹೇಳಿದ್ದಾರೆ. ಸ್ಫೋಟಕ ಮಾಹಿತಿ ಇದೆ, ಈ ಬಗ್ಗೆ ಸಾಕ್ಷಿ ಇದೆ ಅನ್ನುವಂಥದ್ದನ್ನು ಪ್ರಶಾಂತ್ ಸಂಬರಗಿ ಹೇಳಿದ್ದಾರೆ. ಯಾವುದೇ ಸಾಕ್ಷಿ ಇಲ್ಲದೆ ನಾನು ಮಾಹಿತಿ ನೀಡುವುದಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಸಾಕ್ಷಿಗಳಿರುವುದಕ್ಕೆ ನಾನು ಮಾಹಿತಿಯನ್ನು ನೀಡಿದ್ದೇನೆ, ಸಾಕ್ಷಿಗಳಿರುವುದಕ್ಕೆ ನಾನು ಮಾತನಾಡಿದ್ದೇನೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಇದೀಗ ಸಾಕ್ಷಿಗಳಿದೆಯಾ ಹಾಗಿದ್ರೆ ಪ್ರಶಾಂತ್ ಸಂಬರಗಿ ಬಳಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಉದ್ಭವ ಮಾಡಿದೆ. ಮತ್ತು ನಾನು ಏನು ಪ್ರಸ್ತಾಪ ಮಾಡಿದ್ದೇನೆ, ಯಾಕಂದರೆ ಈಗಾಗಲೇ ಅವರು ಬಹುಮುಖ್ಯವಾಗಿ ಗ್ಯಾಂಬ್ಲಿಂಗ್ ವಿಚಾರವಾಗಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಡ್ರಗ್ಸ್ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅದೆರಡೂ ಇಂಟರ್ಕನೆಕ್ಟೆಡ್ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳು ನನ್ನ ಬಳಿ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಪರೋಕ್ಷವಾಗಿ ತಿಳಿಸ್ತಿದ್ದಾರೆ. ಸೊ ಇವತ್ತು ಆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಿಸಿಬಿ ಮುಂದಿಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಬಾಬು, ಇವತ್ತು ಪ್ರಶಾಂತ್ ಸಂಬರಗಿ 10 ಗಂಟೆಗೆ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಸೊ ಪ್ರಮುಖ ಸಾಕ್ಷ್ಯಾಧಾರಗಳು, ಅಂದ್ರೆ ಅವ್ರು ಹೇಳಿರೋ ಪ್ರಕಾರ ಸಾಕ್ಷ್ಯಾಧಾರಗಳಿಲ್ಲದೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯನಾ ಅಂತ, ಹಾಗಿದ್ರೆ ಅವರ ಬಳಿ ಯಾವುದೋ ಪ್ರಮುಖ ಸಾಕ್ಷ್ಯಾಧಾರಗಳು ಇದೆ ಅಂದಂಗಾಯ್ತು. ಸೊ ಏನೆಲ್ಲ ಮಾಹಿತಿಗಳನ್ನ ಅವರು ಇವತ್ತು ಸಿಸಿಬಿ ಆಫೀಸರ್ಸ್ ಮುಂದಿಡಬಹುದು, ಏನ್ ಮಾಹಿತಿ ಸಿಗ್ತದೆ ಸುರೇಶ್?
ಅದು ಲಿಖಿತ ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಗೆ ಸಂಬಂಧಪಟ್ಟಂಗೆ ಏನು ಎನ್ಸಿಬಿ ತನಿಖೆನ ಚುರುಕುಗೊಳಿಸಿ ಏನೋ ಬೆಂಗಳೂರಿನ ಅನೇಕ ಕಡೆ ದಾಳಿ ಮಾಡಿದಾಗ ಅದರ ಜೊತೆ ಏನೋ ಅನಿಕಾ ಮತ್ತು ರೆಹಮಾನ್ ಅವರು ಕೊಟ್ಟಿರತಕ್ಕಂತ ಸಾಕ್ಷ್ಯಾಧಾರಗಳು ಅವರ ಹೇಳಿಕೆಗಳು ಅವರ ಲಿಂಕ್ಸ್ ಎಲ್ಲವನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ನೇರವಾಗಿ ಸ್ಯಾಂಡಲ್ವುಡ್ ನಲ್ಲಿ ಇರತಕ್ಕಂತ ಅನೇಕ ಗಣ್ಯರು ಮತ್ತು ಬಿಗ್ ಬಾಸ್ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಕ್ರಿಕೆಟರ್ಸ್ ಈಗ ವಿವಿಐಪಿ ಅವರ ಮಕ್ಕಳು ಈ ದಂಧೆಯಲ್ಲಿ ಶಾಮಿಲ್ ಆಗಿದ್ದಾರೆ ಅಂತಕಂತ ಏನೋ ಟ್ವೀಟ್ ಮಾಡಿದ್ರು ಏನೋ ಎನ್ಸಿಬಿ ಆ ಟ್ವೀಟ್ ಬಂದ ನಂತರ ಏನೋ ಸ್ಯಾಂಡಲ್ವುಡ್ ನ ನೆಂಟಿನ ಬಗ್ಗೆ ಮೊದಲಿಗೆ ಮಾತನಾಡಿದ್ದೆ ವಕೀಲ ಮತ್ತು ಸಾಮಾಜಿಕ ಕಾರ್ಯಕರ್ತ ಆಗಿರತಕ್ಕಂತ ಪ್ರಶಾಂತ್ ಸಂಬರ್ಗಿ ಪ್ರಶಾಂತ್ ಸಂಬರ್ಗಿ ಸಾಮಾಜಿಕ ಕಾರ್ಯಕರ್ತ ಆಗಿದ್ದುಕೊಂಡು ವಕೀಲನಾಗಿದ್ದುಕೊಂಡು ಆರೋಪ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಟ್ವೀಟ್ ಗಳನ್ನ ಮಾಡಿದ್ರು ಆ ಟ್ವೀಟ್ ದೊಡ್ಡ ಮಟ್ಟದ ಸಂಚಲನ ಉಂಟು ಮಾಡಿತ್ತು ಕಾರಣ ಸ್ಯಾಂಡಲ್ವುಡ್ ನ ನಟ ನಟಿಯರ ಜೊತೆಗೆ ರಾಜಕಾರಣಿಗಳು ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಸಂಜನಾ ಮತ್ತು ಜಮೀರ್ ಅಹಮದ್ ರವರು ಶ್ರೀಲಂಕಾದ ಕ್ಯಾಸಿನೋದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮ ಜೂನ್ ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದು ಆ ಜೂನ್ ತಿಂಗಳಲ್ಲಿ ನಡೆದಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅವರು ಒಂದು ಫೋಟೋನ ಹರಿಬಿಟ್ಟು ನಾಲ್ಕು ಡೇಟ್ಸ್ ಅನ್ನ ಮೆನ್ಷನ್ ಮಾಡಿ ಈ ಡೇಟ್ ನಲ್ಲಿ ಜಮೀರ್ ಅಹಮದ್ ರವರು ಮತ್ತು ಸಂಜನಾ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಉತ್ತರ ಕೊಡ್ಲಿ ಆ ಪ್ರಮುಖ ಗೆಸ್ಟ್ ಆಗಿ ಸಂಜನಾ ಆ ಕ್ಯಾಸಿನೋ ಪಾರ್ಟಿಯಲ್ಲಿ ಭಾಗವಹಿಸಿದ್ದು ನಿಜಾನ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಉತ್ತರ ಕೊಡ್ಲಿ ಅಂತ ಹೇಳಿ ಅವರು ಟ್ವೀಟ್ ಮಾಡಿದ್ರು ಆದ್ರೆ ಅದನ್ನ ಆಕ್ರೋಶವಾಗಿ ತೆಗೆದುಕೊಂಡಂತಹ ಸಂಜನಾ ಅದ್ರ ಬಗ್ಗೆ ಉತ್ತರ ಕೊಡದೆ ಪ್ರಶಾಂತ್ ಸಂಬರ್ಗಿ ವಿರುದ್ಧವೇ ತಿರುಗಿ ಬಿದ್ದು ಈ ಬಗ್ಗೆ ನನ್ನ ತೇಜೋವಧೆ ಆಗ್ತಾ ಇದೆ ಪ್ರಶಾಂತ್ ಸಂಬರ್ಗಿ ನಾನು ಸುಮ್ಮನೆ ಬಿಡಲ್ಲ ನನ್ನ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ನೇರವಾಗಿ ಪ್ರಶಾಂತ್ ಸಂಬರ್ಗಿ ಆರೋಪವೇ ಕಾರಣ ಈ ನಿಟ್ಟಿನಲ್ಲಿ ಶಾಸಕ ಜಮೀರ್ ಅಹಮದ್ ರವರು ಮಾತನಾಡ್ತಾರೆ ಜಮೀರ್ ಅಹಮದ್ ಅವರೇ ನೀವು ಪ್ರಶಾಂತ್ ಸಂಬರ್ಗಿಯನ್ನು ಸುಮ್ಮನೆ ಬಿಡಬೇಡಿ ಅಂತ ಹೇಳಿ ಸಂಜನಾ ಗಂಭೀರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಈ ಸಂಬಂಧ ಜಮೀರ್ ಅಹಮದ್ ಆಗ್ಲಿ ಇದುವರೆಗೂ ಯಾವುದೇ ರೀತಿಯ ಶ್ರೀಲಂಕಾದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಆಗ್ಲಿ ಆ ಕ್ಯಾಸಿನೋದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಡೇಟ್ ಗಳಿಗೆ ಉತ್ತರ ನೀಡೋದ್ರ ಬಗ್ಗೆ ಯಾವೊಂದು ಮಾತನ್ನು ಹೇಳ್ತಾ ಇಲ್ಲ ನನ್ನ ತೇಜೋವಧೆಯಾಗಿದೆ ನಾನು ರಾಜಕೀಯ ಜೀವನದಲ್ಲಿ ಇದ್ದೀನಿ ಕ್ಷೇತ್ರ ಜನ ನನ್ನ ನಂಬಿದ್ದಾರೆ ಮತ ಹಾಕಿ ಗೆಲ್ತಿದ್ದಾರೆ ಅಂತ ಹೇಳಿ ಆ ರೀತಿಯ ಆ ಉತ್ತರಗಳನ್ನು ಕೊಡ್ತಾ ಇದಾರೆ ಹೊರತು ಶ್ರೀಲಂಕಾದ ಕ್ಯಾಸಿನೋ ಪಾರ್ಟಿ ಆಗ್ಬೋದು ಸಂಜನಾ ಅವರ ಒಡನಾಟದ ಬಗ್ಗೆ ಆಗ್ಲಿ ಡ್ರಗ್ಸ್ ದಂಧೆ ಬಗ್ಗೆ ಆಗ್ಲಿ ಮಾತನಾಡ್ತಾ ಇಲ್ಲ ಅದ್ರ ಜೊತೆಗೆ ರಾಜಕೀಯ ನಂಟರು ಏನೋ ಜೀವರಾಜ್ ಆಳ್ವ ಅವರ ಏನು ಕುಟುಂಬದ ಜೊತೆ ಒಡನಾಟ ಇರ್ತಕ್ಕಂಥದ್ದು ಮತ್ತು ಬಾಲಿವುಡ್ ನ ಸ್ಯಾಂಡಲ್ವುಡ್ ಮತ್ತು ರಾಜಕೀಯ ನಾಯಕರುಗಳದು ಬಾಲಿವುಡ್ ಜೊತೆ ಇರ್ತಕ್ಕಂಥ ನಂಟು ಡ್ರಗ್ಸ್ ದಂಧೆ ಬಗ್ಗೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇದ್ರು ಸಹ ನಾನು ವಿನಾಕಾರಣ ಸುಮ್ಮನೆ ಆರೋಪಗಳು ಮಾಡ್ತಾ ಇಲ್ಲ ನನ್ನ ಹತ್ರ ಎಲ್ಲ ಸಾಕ್ಷ್ಯಾಧಾರಗಳಿದೆ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಆರೋಪವನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಈ ನಿಟ್ಟಿನಲ್ಲಿ ಉತ್ತರ ಕೊಡಬೇಕು ಉತ್ತರ ಕೊಡದೆ ಏನೋ ಹಾರಿಕೆ ಉತ್ತರಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿದೆ ಆ ಪ್ರಕರಣದಲ್ಲಿ ಬರೀ ತೇಜೋವಧೆ ಬಗ್ಗೆ ಮಾತನಾಡ್ತಾರೆ ಬಿಟ್ರೆ ಡ್ರಗ್ಸ್ ದಂಧೆ ಬಗ್ಗೆ ಮಾತನಾಡ್ತಾ ಇಲ್ಲ ಇದು ಏಕೆ ಹೇಗೆ ಅನ್ನೋ ತರದಲ್ಲಿ ಈಗ ಪ್ರಶಾಂತ್ ಸಂಬರ್ಗಿ ಮಾಧ್ಯಮಗಳ ಜೊತೆ ಮಾತನಾಡಿ ಆ ಏನ್ ಆರೋಪ ಕೇಳಿ ಬಂತು ಆ ಟೈಮ್ನಲ್ಲೂ ಮಾಧ್ಯಮಗಳ ಜೊತೆ ಮಾತನಾಡಿ ಆರೋಪ ಮಾಡಿದ್ರು ಇವತ್ತು ಏನು ಸದ್ಯ ಮೂರ್ನಾಲ್ಕು ದಿನಗಳಿಂದ ಆಗಿರ್ತಕ್ಕಂಥ ವಿದ್ಯಮಾನಗಳು ಮತ್ತು ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಸಂಬಂಧ ಅವರು ನೇರವಾಗಿ ತಮ್ಮ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ನಾನು ಇವತ್ತು 10 ಗಂಟೆ ಸುಮಾರಿಗೆ ಸಿಸಿಬಿ ಕಚೇರಿಗೆ ಬರ್ತೀನಿ ನನ್ನ ಹತ್ರ ಇರ್ತಕ್ಕಂಥ ದಾಖಲೆಗಳನ್ನ ಸಿಸಿಬಿ ಮುಂದೆ ಇಡ್ತೀನಿ ನಂತರದಲ್ಲಿ ಸಿಸಿಬಿ ಅಧಿಕಾರಿಗಳು ತನಿಖೆ ನಡೆಸಲಿ ಆದ್ರೆ ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಏನೋ ಜಮೀರ್ ಅಹಮದ್ ಆಗ್ಲಿ ಸ್ಯಾಂಡಲ್ವುಡ್ ನಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಆರೋಪ ಎದುರಿಸ್ತಾ ಇರ್ತಕ್ಕಂಥ ನಾಯಕರುಗಳ ಕುಟುಂಬದವರಾಗ್ಲಿ ಯಾರೂ ಸಹ ಹೇಳಿಕೆಗಳನ್ನು ನೀಡ್ತಾ ಇಲ್ಲ ಮತ್ತು ಸ್ಪಷ್ಟನೆ ಕೊಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲೂ ಸಹ ತನಿಖೆ ನಡೀಬೇಕು ಅಂತೇಳಿ ಏನೋ ಪ್ರಶಾಂತ್ ಸಂಬರಿಗೆ ಏನೋ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಈ ಹೇಳಿಕೆಗೆ ಯಾವ ರೀತಿ ಸಾಕ್ಷ್ಯಾಧಾರಗಳನ್ನ ಒದಗಿಸ್ತಾರೆ ಮತ್ತು ಸಾಕ್ಷ್ಯಾಧಾರಗಳನ್ನ ಒದಗಿಸೋದ್ರಿಂದ ಮತ್ತಷ್ಟು ಸ್ಯಾಂಡಲ್ವುಡ್ ನ ನಟ ನಟಿಯರ್ಗಾಗ್ಬೋದು ಅಥವಾ ಕರ್ನಾಟಕ ರಾಜ್ಯದ ರಾಜಕಾರಣಿಗಳಿಗೆ ಸಂಕಷ್ಟ ಎದುರಾಗುತ್ತಾ ಅವ್ರ ಬಳಿ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳು ಏನು ಅನ್ನೋದು ಈಗ ಸದ್ಯದ ಕುತೂಹಲ ಹತ್ತಿರ ಹೇಳಿಕೆಗಳನ್ನು ನೀಡ್ತಾರೆ ಮತ್ತು ಆ ಹೇಳಿಕೆಗಳಿಗೆ ಹೇಳಿಕೆಗಳು ಮತ್ತಷ್ಟು ಅಲ್ಲೋಲ ಕಲ್ಲೋಲಗಳಿಗೆ ಕಾರಣ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ತಿಳಿಬಹುದು ಲಿಖಿತ.